ಹನ್ನೆರಡು ಗಂಟೆ ತನಕ ಅದು ಆರಂಭ ಮಾಡಿದ್ದೆ, ಏಕಾದಶಿ ಉಪವಾಸ ಆರಂಭ ಮಾಡಿಬಿಟ್ಟೆವು, ಹನ್ನೆರಡು ಗಂಟೆ ತನಕ ಮಾಡಿದ್ದೇವೆ. ಏನೋ ನಿಶಕ್ತತೆ ಬಂತು, ಏನು ಮಾಡಲಿಕ್ಕಾಗಿಲ್ಲ. ಮಧ್ಯದಲ್ಲಿ ಬಿಟ್ಟುಬಿಟ್ಟು ಉಪ್ಪಿಟ್ಟು ಕಿಪ್ಪಿಟ್ಟೇನು ತಿನ್ನಲಿಲ್ಲ, ಒಂದು ಸರ್ತಿ ನೀರು ಕುಡಿದ್ಬಿಟ್ಟ. ಆದರೆ ಹನ್ನೆರಡು ಗಂಟೆವರೆಗೆ ನೀನು ಕೂತ್ಕೊಂಡಿದ್ದೀಯಲ್ಲ ವಿಷ್ಣು ಪ್ರೀತನಾಗಲಿ ಅಂತ ಉಪವಾಸ ಕೂತ್ಕೊಂಡು ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟಿದ್ದೆ, ಒಪ್ಕೊಳ್ತೇನೆ. ಆದರೆ ನೀನು ಹರಿಪ್ರೀತಿಗೋಸ್ಕರ ಯಾವ ಆಗಲಿ ಅಂತ ಪ್ರಯತ್ನ ಮಾಡಿದ್ದು, ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿದ್ದಕ್ಕೆ ನಿನಗೆ ಯಮಧರ್ಮನ ಭಯ ಪರಿಹಾರ, ನರಕ ಭಯ ಇಲ್ಲ. ಧರ್ಮಸ್ಯ ಯಮಧರ್ಮಸ್ಯ ಮಹತೋ ಭಯ ಮಹಾಭಯದ ಪರ. ನಿನಗೆ ಸದುದ್ದೇಶದಿಂದ ಸಂಕಲ್ಪ ಮಾಡಿ ನೀನು ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟರೂ ಕೂಡ ಅದಕ್ಕೆ ಫಲ ಇದೆ. ಅದು ಮಧ್ಯದಲ್ಲಿ ಕೈ ಬಿಟ್ಟ ಅಂತ ನಿನಗೆ ಪಾಪಲೇಪಾದಿಗಳು ಆಗುವುದಿಲ್ಲ. ವಿಷ್ಣು ಧರ್ಮದ ಮಹತ್ವ ಹೀಗಿದೆ, ನಿಷ್ಕಾಮ ಧರ್ಮದ ಮಹತ್ವ ಹೀಗಿದೆ, ಅದನ್ನು ಮಾಡಪ್ಪ ಅಂತ ಭಗವದ್ಗೀತೆ ಒತ್ತುಕೊಟ್ಟು ನಮಗೆ ಹೇಳ್ತಾ ಇದೆ. ಇಷ್ಟು ಹೇಳಿ ಕೊನೆಗೆ ಒಂದು ವಿಷಯ. ಹಾಗಾದರೆ ಈಗ ನೋಡಿ, ನಾವು ಇವಾಗ ಕೆಲವರೆಲ್ಲ ಏನ್ರಿ, ಈಗ ನೀನು ಕೃಷ್ಣ ಏನು ಉಪದೇಶ ಕೊಟ್ಟ, ಕರ್ಮಣ್ಣೇವಾಧಿಕಾರಸ್ತೆ ಮಾಪಲೇಶು ಕದಾಚನ ಫಲೇ ಶಕ್ತೋ ನಿಬದ್ಧಸೆ. ಫಲದಲ್ಲಿ ಆಸಕ್ತನಾಗಿ ಕರ್ಮ ಮಾಡಿದ್ರೆ ಸಿಕ್ಕಾಕೋಬಿಡ್ತೀಯ, ಹಾಗಾಗಿ ನೀನು ಕರ್ಮ ಮಾಡುವಾಗ ಫಲದ ಆಸೆಯನ್ನು ಬಿಡು, ನೌಕರಿ ಮಾಡು, ಸಂಬಳ ನಿರೀಕ್ಷೆ ಮಾಡಬೇಡ. ಇದು ಏನು ಕಾರ್ಮಿಕ ಶೋಷಣ ನೀತಿ, ನೌಕರಿ ಮಾಡು, ಡಿಮ್ಯಾಂಡ್ ಮಾಡಬೇಡ, ಬೋನಸ್ ಕೇಳಬೇಡ, ಮತ್ತೆ ಪ್ರಮೋಷನ್ ಕೇಳಬೇಡ, ಭಾಟ ಗೀಟ ಯಾವುದು ಭತ್ತೆ ಗಿತ್ತೆ ಏನು ಕೇಳಬೇಡ, ಕೆಲಸ ಮಾಡು. ಇದು ಕೃಷ್ಣನ ನೀತಿ ಆಯಿತು, ಕಾರ್ಮಿಕ ಶೋಷಣ ನೀತಿ ಅಂತ ಯಾರಾದರೂ ಹೇಳ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಯ್ಯ ಅಲ್ಲಿಗೆ ವ್ಯತ್ಯಾಸ ಇದೆ. ಏನಂದರೆ ಕೃಷ್ಣನ ಅಭಿಪ್ರಾಯ, ನೀನು ಫಲ ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಿದರೆ ರಿಸ್ಕ್ ಜಾಸ್ತಿ, ಫಲ ಡಿಮ್ಯಾಂಡ್ ಮಾಡಿ ಮಾಡಿದರೆ ರಿಸ್ಕ್ ಜಾಸ್ತಿ, ಮತ್ತು ನೀನು ಏನು ಡಿಮ್ಯಾಂಡ್ ಮಾಡ್ತೀಯೋ ಅಷ್ಟು ಮಾತ್ರ ಸಿಗತ್ತೆ. ಫಲ ಡಿಮ್ಯಾಂಡ್ ಮಾಡಿದೆ, ಹರಿಪ್ರೀತಿ ಆಗಲಿ ಅಷ್ಟೇ ಸಾಕು, ಕಂಪ್ನಿ ಓನರ್ ಪ್ರೀತಿ ಸಾಕು, ನನಗೆ ವಿಶ್ವಾಸ ಸಾಕು ಅಂತ ಮಾಡಿ ನೋಡೋಣ. ಈ ಲೋಕದಲ್ಲಿ ನೋಡಿ, ಒಬ್ಬ ಕಂಪ್ನಿ ಓನರ್ ನನಗೆ ಏನು ಬೇಡ, ಸಂಬಳಕ್ಕೆ ಏನು ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ನನಗಿರಲಿ ಅಂತ ಆ ದೃಷ್ಟಿಕೋನದಿಂದ ಮಾಡಿದಾಗ, ಆ ಪ್ರೀತಿಯಿಂದ ವಿಶ್ವಾಸವನ್ನು ಗಳಿಸಿದಾಗ ಬರ್ತಕ್ಕಂಥ ಫಲವೇ ಬೇರೆ. ಫಲ ಡಿಮ್ಯಾಂಡ್ ಮಾಡಿ ಇಷ್ಟು ಸಂಬಳ ಕೊಡಬೇಕು, ಇಷ್ಟು ಮತ್ತೆ ಕೊಡಬೇಕಂತ ಮಾಡಿ ನೀವು ಮಾಡಿದಾಗ ಅದು ವ್ಯತ್ಯಾಸ ಆದರೆ ರಿಸ್ಕು ಬಯಸ್ಕೊಳ್ಬೇಕಾಗತ್ತೆ ಸಿಕ್ಕೆ, ಮತ್ತು ಏನು ಡಿಮ್ಯಾಂಡ್ ಮಾಡ್ತಾ ಅಷ್ಟೇ ಸಿಗುತ್ತೆ. ಹಾಗೆ ವಿಷ್ಣು ಧರ್ಮವನ್ನು, ಇದು ಕಾರ್ಮಿಕ ಶೋಷಣೆ ಅಲ್ಲ, ಕಾರ್ಮಿಕರು ಕಲ್ತ್ಕೊಳ್ಬೇಕಿದ್ರಿಂದ, ಕಾರ್ಮಿಕ ಶೋಷಣ ನೀತಿ ಅಲ್ಲ, ಕಾರ್ಮಿಕರ ಕೌಶಲ ನೀತಿ ಕೃಷ್ಣ ಹೇಳಿದ್ದಾನೆ. ವ್ಯಪ್ತಗಳಿಗೆ ಗೊತ್ತಿಲ್ಲ ಅದು ಕೌಶಲ, ಕಾಕಿ ಹೀಗಿರಬೇಕು. ಇವತ್ತನ್ನು ಮುಷ್ಕರ ಹೊಡೆದು ಕಂಪನಿ ನಷ್ಟ ಮಾಡ್ತಾರೆ, ಸಮಾಜಕ್ಕೆ ನಷ್ಟ ಮಾಡ್ತಾರೆ, ವ್ಯಪ್ತಕರಿಗಳು ಅವರು ಅವ್ರು ಗೊತ್ತೇ ಇಲ್ಲ ವ್ಯಪ್ತಕರಿಗೆ. ಅದು ಕೃಷ್ಣನ ನೀತಿ, ಅದು ಕಾರ್ಮಿಕ ಶೋಷಣ ನೀತಿ ಅಲ್ಲ, ಕಾರ್ಮಿಕ ಪೋಷಣ ನೀತಿ. ನಿಜವಾಗಿ ಕಾರ್ಮಿಕರು ಏನು ಮಾಡಬೇಕಂದ್ರೆ, ಕಂಪ್ನಿಲಿ ಬತ್ತೇನಿಂತ ಕೊಡಲಿಲ್ಲ ಅಂದರೆ ಬೇಡ, ನಮಗೆ ಡಿಮ್ಯಾಂಡ್ ಮಾಡೋದೇ ಇಲ್ಲ, ಓನ ನಿಮ್ಮ ವಿಶ್ವಾಸ ಸಾಕು, ಎಷ್ಟು ಪ್ರಾಜೆಕ್ಟ್ ವರ್ಕ್ ಕೊಟ್ಟರು ಕೊಟ್ಟರೆ ನಾವು ಮಾಡ್ತೇವೆ ಅಂತ ಹೇಳಿ ನೋಡೋಣ. ಅಲ್ಲಿ ಅಲ್ಲಿ ಬದಲಾಗ್ತಾರೆ, ಆವಾಗ ಕಂಪ್ನಿ ಓನರ್ ಬದಲಾಗ್ತಾರೆ. ನಾವು ಡಿಮ್ಯಾಂಡ್ ಮಾಡಿದ್ರೆ ತೊಂದರೆ, ಡಿಮ್ಯಾಂಡ್ ಮಾಡಿದ್ರೆ ಪ್ರೀತಿ ವಿಶ್ವಾಸಕ್ಕೋಸ್ಕರ, ಹರಿಪ್ರೀತಿಗೋಸ್ಕರ ಮಾಡ್ತೇನೆ ಅಂತ ಮಾಡಿದಾಗ ನಮಗೆ ಕೇಳಿದಷ್ಟು ಮಾತ್ರ ಫಲ ಬರುವುದಿಲ್ಲ, ಕೇಳಿದಿದ್ದೆಲ್ಲ ಬರುತ್ತೆ, ಇಲ್ಲದೆ ಕೇಳಿದಷ್ಟು ಮಾತ್ರ ಬರುತ್ತೆ. ನಿನ್ನ ಒಂದು ಫಲಕ್ಕೆ ನೀನೇ ಯಾಕೆ ಬೇಲಿ ಎಂದು ಕಟ್ಟಿಕೊಳ್ತಾ ಇದೆಯಾ ಅಂತ ಕೃಷ್ಣನ ಅಭಿಪ್ರಾಯ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ತೆ ಮಾಪಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೇ ಸ್ವಂಗೋ ಸ್ವಕರ್ಮಣಿ. ನಿನಗೆ ಫಲದಾಸೆ ಮಾಡಬೇಕಂತ ಯಾರಾದರೂ ಹೇಳಿದರೆ ನಿನಗೆ ಫಲದಾಸೆ ಮಾಡಲಿಕ್ಕೆ ಅಧಿಕಾರ ಕೊಟ್ರ, ಫಲದಾಸೆಯನ್ನು ಮಾಡು. ಫಲದಾಸೆಯನ್ನು ಮಾಡು ಅಂತ ಯಾವ ವೇದವೂ ಹೇಳುವುದಿಲ್ಲ. ಸ್ವರ್ಗಕಾಮೋ ಯಜೇತ ಅಂತ ಹೇಳ್ತೇನೆ, ನಿನಗೆ ಸ್ವರ್ಗದ ಬಯಕೆ ಇದ್ರೆ ಯಾಗ ಮಾಡು ಅಂತ ಹೇಳುತ್ತೆ. ನೀನು ಸ್ವರ್ಗವನ್ನು ಬಯಸು, ಕರ್ಮವನ್ನು ಮಾಡು ಅಂತ ಹೇಳುವುದಿಲ್ಲ. ಕರ್ಮವನ್ನು ವಿಧಾನ ಮಾಡುತ್ತೇವನ, ಫಲವನ್ನು ಬಯಸು ಅಂತ ವಿಧಾನ ಮಾಡುವುದಿಲ್ಲ. ಕರ್ಮನ್ನೇ ಅಧಿಕಾರ, ಕರ್ಮ ಮಾಡು ಮಾತ್ರ ಅಧಿಕಾರ. ನಿನಗೆ ಫಲವನ್ನು ಕೇಳುವುದರಲ್ಲಿ ಫಲ ಕೇಳಬೇಕು ಅಂತ, ದೇವರಲ್ಲಿ ಫಲ ಬೇಕು, ಫಲ ಕೇಳು, ಫಲ ಕೇಳು ಅಂತೇನು ವಿಧಾನ ಮಾಡುವುದಿಲ್ಲ. ಹಾಗಾಗಿ ಅದು ನಿನ್ನ ಪರಿಧಿಗೆ ಸೇರಿದ್ದಲ್ಲ. ಫಲವನ್ನು ಡಿಮ್ಯಾಂಡ್ ಮಾಡೋದು, ಕರ್ತವ್ಯ ಮಾಡೋದು ಮಾತ್ರ ನಿನ್ನ ಅಧಿಕಾರಕ್ಕೆ ಸೇರಿದ್ದು. ಓಹೋ ಹೌದಾ, ಫಲ ಡಿಮ್ಯಾಂಡ್ ಮಾಡಬಾರ್ದ, ಫಲ ಕೇಳಬಾರ್ದ, ಫಲದಲ್ಲಿ ಅಧಿಕಾರ ಇಲ್ವಾ, ಕರ್ಮದಲ್ಲಿ ಮಾತ್ರವಾ, ಹಾಗೆ ನಮ್ಮನ್ನು ಶೋಷಣೆ ಮಾಡ್ತೀರಾ ನೀವು. ಮಾ ಕರ್ಮ ಫಲ ಹೇತುರ್ಭೂ, ಕರ್ಮ ಮಾಡಲಿಕ್ಕೆ ಫಲವನ್ನು ಕಾರಣವಾಗಿ ಇಟ್ಕೊಳ್ಬೇಡ. ಮಾ ಕರ್ಮ ಫಲ ಹೇ, ಕರ್ಮಫಲವೇ ನಿನಗೆ ಕಾರಣ ಆಗಬಾರ್ದು ಕರ್ಮ ಮಾಡಲಿಕ್ಕೆ. ಹೌದಾ,
ಕರ್ಮಫಲವನ್ನು ಬಿಡಬೇಕು ಅಲ್ವಾ? ಅಯ್ಯೋ ಇದು ಶೋಷಣೆ ಆಗತ್ತಲ್ರಿ, ಯಾರು ಮಾಡಬೇಕಾದ್ರೆ? ಏಮೇನು ಮಾಡಬಾರ್ದು ಅಂತ ಹೇಳ್ತೀರಿ, ಕೆಲಸ ಮಾಡ್ಬೇಕಂತ ಹೇಳ್ತೀರಿ, ಯಾರು ಮಾಡ್ತಾರ್ರಿ ಅಂತ ಹೇಳಿದ್ರೆ ನಾನು ಮಾಡೋಲ್ಲ. ಹಾಗಾದರೆ ಫಲ ಬಯಸಬಾರ್ದು, ಫಲವನ್ನು ನಿಮಿತ್ತವಾಗಿ ಇಟ್ಕೊಂಡು ಕರ್ಮ ಮಾಡಬಾರ್ದು ಅಂತ ಹೇಳಿಬಿಟ್ರೆ ಹಾಗಂತ ಹೇಳ್ಕೊಂಡು ನೀನು ಅಕರ್ಮಣಿ ತೇ ಸಂಗ ಮಾತು ಆಗ ನಾನು ಕರ್ಮ ಬಿಡ್ತೀನಿ. ಕರ್ಮ ಬಿಡಿದ್ರೆ ನಿನಗೆ ಆಸಕ್ತಿ ಬರಬಾರ್ದು, ಪರದಲ್ಲಿ ಆಸಕ್ತಿ ಮಾಡಬಾರ್ದು ಅಂತ ನೀವು ಹೇಳಿಬಿಟ್ರೆ ಅದನ್ನು ಕರ್ಮದಲ್ಲಿ ಆಸಕ್ತಿ ಮಾಡೋಲ್ಲ, ಕರ್ಮತ್ಯಾಗ ಮಾಡ್ತೀನಿ. ಕರ್ಮತ್ಯಾಗದಲ್ಲಿ ಮಾತ್ರ ಅಕರ್ಮಣಿದ್ರೆ ಕರ್ಮದ ಅಭಾವ, ಅಕರ್ಮಣದಲ್ಲಿ ತೇ ಸಂಗ ನಿನಗೆ ಆಸಕ್ತಿ ಮಾತ್ರ ಮಾಡಬೇಕು. ಫಲ ಡಿಮ್ಯಾಂಡ್ ಮಾಡಬಾರ್ದು ಅಂತ ಹೇಳ್ಕೊಂಡು ಫಲದಲ್ಲಿ ಆಸಕ್ತಿ ಕಳ್ಕೊಂಡಂತೆ ಕರ್ತವ್ಯ ಕರ್ಮದಲ್ಲಿ ಕೂಡ ಆಸಕ್ತಿಯನ್ನು ನೀನು ಕಳ್ಕೊಳ್ಬೇಡ. ತೇ ಕರ್ಮತ್ಯಾಗದಲ್ಲಿ ಆಸಕ್ತನಾಗಬೇಡ, ಫಲತ್ಯಾಗದಲ್ಲಿ ಆಸಕ್ತನಾಗು, ಕರ್ಮತ್ಯಾಗದಲ್ಲಿ ಇಲ್ಲ. ಯಾಕೆ ಅಂದರೆ ಇನ್ನೊಂದರ್ಥ, ತೇ ಅಕರ್ಮಣಿಂದ ಆದರೆ ವಿಷ್ಣು ವಿಷ್ಣು ಕರ್ಮದಲ್ಲಿ ತೇ ಅಸಂಗ ಮಾಸ್ತು ನಿರಾಸಕ್ತಿ ಮಾಸ್ತು. ಫಲದಾಸೆ ಜ್ಯೋತಿ ಬಿದ್ದು ಮಾಡಬಾರ್ದಂದ್ರೆ ಅಯ್ಯೋ ಬೆಪ್ಪ ನಾನು ಯಾಕೆ ಕರ್ಮ ಮಾಡಬೇಕು ಅಂತ. ಆ ವಿಷ್ಣು ಕರ್ಮದಲ್ಲಿ ನಿನಗೆ ಮಾತೇ ಸಂಗ ಅಸಂಗತ್ತು ಮಾಡ್ಬೋದು, ಅನಾಸಕ್ತಿ ಇರಬಾರ್ದು. ಯಾಕೆ ಅಂತ ಹೇಳಿದರೆ ಯಾಕಿರಬಾರ್ದ್ರಿ? ಏನು ಸುಮ್ಮನೆ ಇಲ್ಲಂದರೆ ಹಾಗಲ್ಲ. ವಿಷ್ಣು ಕರ್ಮದ ಮಹತ್ವ ಮೊದಲೇ ಹೇಳಿಯಾಗಿದೆ. ಫಲದಾಸಿಗೆ ಜ್ಯೋತಿ ಬಿದ್ದರೆ ಎಷ್ಟು ಸಿಗುತ್ತೋ ಅಷ್ಟೇ, ಕೇಳಿದಷ್ಟು ಮಾತ್ರ ಸಿಗತ್ತೆ. ಫಲದಾಸಿ ಜ್ಯೋತಿ ಬಿಡದೇನೆ ವಿಷ್ಣು ಪ್ರೀತಿಕರವಾಗಿ ಮಾಡಿದಾಗ ವಿಷ್ಣು ಪ್ರೀತಿಯನ್ನು ಗಳಿಸಿದೆ. ಕಿಮಲಪ್ಯಂ ಪ್ರಸನ್ನೆ ಶ್ರೀನಿಕೇತನೆ, ಪ್ರಸನ್ನನಾದ ಭಗವಂತ ಎಲ್ಲವನ್ನೂ ಕೊಟ್ಬಿಡ್ತಾನಲ್ಲಪ್ಪ. ಅದಕ್ಕೋಸ್ಕರ ದೇವರನ್ನು ಒಲಿಸುವ ಪರಿ ಅಂದರೆ ಡಿಮ್ಯಾಂಡ್ ಮಾಡಿ ದೇವರನ್ನು ಒಲಿಸಿಕೊಳ್ಬೇಡ, ಕರ್ಮ ಮಾಡಬೇಡ. ಡಿಮ್ಯಾಂಡ್ ಮಾಡದೆ ನಿಮ್ಮ ಪ್ರೀತಿ ಸಾಕು ಅಂತ ಇಷ್ಟೇ ಮಾಡಿದರೆ ಆವಾಗ ಫಲ ಅಧಿಕ ಸಿಗುತ್ತೆ. ನಿನ್ನ ಫಲಕ್ಕೆ ನೀನೇ ಬೇಲಿ ಯಾಕೆ ಹಾಕ್ಕೊಳ್ತೀಯಾ ಎಂಬುದು ಭಗವದ್ಗೀತೆಯ ಅಭಿಪ್ರಾಯ. ಇಲ್ಲಿ ಶೋಷಣ ನೀತಿ ಏನಿಲ್ಲ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜನ ನಿರ್ದ್ವಂದೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮವಾತ್ಮವಾನ್. ಬಹಳ ಚೆನ್ನಾಗಿ ಹೇಳ್ತಾರೆ. ಮೇಲ್ನೋಟಕ್ಕೆ ಸ್ವರ್ಗಕಾಮ ಯಜೇತ, ಪಶುಕಾಮ ಯಜೇತ, ಕಾರಿರ್ಯ ಯಜೇತ, ಸಸ್ಯ ಸಮೃದ್ಧಿ ಆಗಬೇಕಾದ್ರೆ ಯಾಗ ಮಾಡು, ಮಳೆ ಬರಬೇಕಾದ್ರೆ ಯಾಗ ಮಾಡು, ಪುತ್ರ ಪ್ರಾಪ್ತಿ ಆಗಬೇಕಾದ್ರೆ ಯಾಗ ಮಾಡು, ಸ್ವರ್ಗ ಸಿಗಬೇಕಾದ್ರೆ ಯಾಗ ಮಾಡು ಅಂತ ಹಾಗಾದರೆ ನಮಗೆ ವೇದ ಹೇಳುತ್ತಲ್ಲ. ಹಾಗಾದ್ರೆ ನಾವು ತಪ್ಪಿನ ವೇದವೇ ಹೇಳ್ತದೆ ಈ ಫಲದಾಸೆ ಇದ್ರೆ ಹೀಗೆ ಮಾಡು ಅಂತ. ಹಾಗೆ ನೀವು ಯಾಕೆ ಮಾತ್ರ ಫಲದಾಸೆಯಿಂದ ಯಾಗ ಮಾಡಬಾರ್ದು ಅಂತ ಹೇಳ್ತೀರಂದರೆ ಮೇಲ್ನೋಟಕ್ಕೆ ಹಾಗೆ ಹೇಳುತ್ತೆ ವೇದ, ಇಲ್ಲಂತಿಲ್ಲ. ತ್ರೈಗುಣ್ಯ ವಿಷಯ ವೇದ, ವಿಷಯ ಅಂದರೆ ಮೇಲ್ನೋಟಕ್ಕೆ ಹೇಳುವುದು ಅಂತ ಅರ್ಥ. ಮೇಲ್ನೋಟಕ್ಕೆ ಮುಖತೋ ವಚನ ವಿಷಯ ಕರ್ತವ್ಯ, ಮೇಲ್ನೋಟಕ್ಕೆ ಹೇಳುತ್ತೆ. ಸ್ವರ್ಗದ ಆಸೆಯಿಂದ ಕರ್ಮ ಮಾಡು, ನಮಗೆ ಫಲದ ಆಮಿಷವನ್ನು ಒಡ್ಡಿ ಈ ಕರ್ಮ ಮಾಡು ಅಂತ ಹೇಳುತ್ತೆ. ತ್ರೈಗುಣ್ಯ ಅಂದರೆ ತ್ರಿಗುಣ ಸಂಬಂಧಿಯಾದ ಸ್ವರ್ಗ, ಆ ಫಲವನ್ನು ಮೇಲ್ನೋಟಕ್ಕೆ ಅದು ಹೇಳುತ್ತೆ. ಹಾಗಂತ ಹೇಳ್ಕೊಂಡು ಮೇಲ್ನೋಟಕ್ಕೆ ಹೇಳುತ್ತೆ ತ್ರಿಗುಣ ಸಂಬಂಧಿಯಾಗಿರ್ತಕ್ಕಂಥ ಫಲ ಅದು ಹೇಳುತ್ತೆ. ಮೇಲ್ನೋಟಕ್ಕೆ ನಿಶ್ಚುರವಾದ ಸ್ವರ್ಗ ಆಮಿಷ ಒಡ್ಡಿ ನಿಮಗೆ ಕರ್ಮ ಮಾಡು ಅಂತ ಹೇಳುತ್ತೆ. ಆದರೆ ನಿಜವಾಗಿಯೂ ಮೇಲ್ನೋಟಕ್ಕೆ ಆ ರೀತಿಯಾಗಿ ಹೇಳುತ್ತೆ. ಸ್ವರ್ಗ ಅಂದರೆ ಇಂದ್ರನ ಸ್ವರ್ಗ, ಅದು ನಾವು ಕರ್ಮ ಮಾಡಿ ಸಿಗತ್ತೆ. ನಿಜವಾಗಿಯೂ ಕೂಡ ಅದು ಮೇಲ್ನೋಟಕ್ಕೆ ಹೇಳೋದು, ಅದು ಮುಖ್ಯ ಫಲ ಅಲ್ಲ. ಯಾಕೆಂದರೆ ಸ್ವರ್ಗಂ ಪುಷ್ಪಾಭಿತಂ ಸ್ಮೃತಂ ಯಾನಿ ಮಾಂ ಪುಷ್ಪಿತಾಂ ಆಚಂ ಪ್ರವದಂತೆ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನವರು ಸರಿಯಾಗಿ ತಿಳಿದೇ ಇದ್ದವರು. ನಾವು ವೈದಿಕರು ಅಂತ ತಮ್ಮನ್ನು ತಾವೇ ಹೇಳಿಕೊಳ್ಳೋರು, ಅವರಿಗೆ ಸರಿಯಾದ ವೇದದ ಜ್ಞಾನ ಇಲ್ಲ. ಯಾಕೆ ಅಂದರೆ ನೋಡಿ, ಪುಷ್ಪೇಶು ಫಲಬುದ್ಧಯ. ಅಯ್ಯೋ, ಒಂದು ಮರದಲ್ಲಿ ಹೂವಾಗಿದೆ ಅದೇ ಹಣ್ಣು ಅಂತ ಭ್ರಮಿಸಿ ಕಿತ್ಕೊಂಡು ತಿನ್ನೋರು ಫಲದಿಂದ ವಂಚಿತರಾಗ್ತಾರೆ. ಹಾಗಾಗಿ ವೇದ ಎಂಬುದು ಒಂದು ವೃಕ್ಷ, ಆ ವೇದ ವೃಕ್ಷದ ಪುಷ್ಪದಂತೆ ಇರುವಂತಹದ್ದು ಸ್ವರ್ಗ, ಅದನ್ನೇ ಫಲ ಅಂತ ಭ್ರಮಿಸಿ ತಿಂದರೆ ಮೂರ್ಖರು ಅಂತರ್ಥ. ಪುಷ್ಪೇಶು ಫಲಬುದ್ಧಯ. ಹಾಗೆ ಅದು ವೇದದಲ್ಲಿ ಹೇಳಿರ್ತಕ್ಕಂತಹ ಏನು ಸ್ವರ್ಗ, ಅದು ಪುಷ್ಪವಷ್ಟೇ, ಅದು ಫಲ ಅಲ್ಲ. ಅದು ಮೇಲ್ನೋಟಕ್ಕೆ ಅದನ್ನು ಹೇಳುತ್ತೆ. ಆದರೆ ನೀನು ಅಲ್ಲಿಗೆ ಪುಷ್ಪದಲ್ಲಿ ಫಲಬುದ್ಧಿ ಮಾಡಿ ಪುಷ್ಪ ಮಹಾಫಲ ಮೋಕ್ಷ ಫಲದಿಂದ ವಂಚಿತನಾಗಬೇಡ, ಅದು ಮೇಲ್ನೋಟಕ್ಕೆ ಹೇಳುತ್ತೆ.
ನೀನು ಅದರಿಂದ ಹೊರಗಬ. ನಿಸ್ತ್ರೈರ್ಗುಣ್ಯೋ ಭವಾಧರ, ಆ ಫಲದಿಂದ ನಶ್ವರವಾದ ಪುಷ್ಪದಂತೆ ಇರ್ತಕ್ಕಂಥ ಅಲ್ಪ ಫಲದಿಂದ ಹೊರಗಬ. ನಿಸ್ತ್ರೈರ್ಗುಣ್ಯ ತ್ರಿಗುಣ ಸಂಬಂಧಿಯಾದ ಸ್ವರ್ಗಾದಿ ಸುಖದಿಂದ ಹೊರಗಬ, ಅದರ ತಲೆ ಇಟ್ಕೊಳ್ಬೇಡ, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಡ. ಮಾತು ಹಾಗಾದರೆ ವೇದದ ನಿಜವಾದ ಅಂತರ ಯಾವುದು? ತ್ರೈಗುಣ್ಯ ವಿಷ ಯಾ ವೇದ, ವೇದದ ಅಂತರ ಯಾವುದು? ತ್ರೈಗುಣ್ಯ ತ್ರಿಗುಣ ಸಂಬಂಧಿಯಾಗಿರ್ತಕ್ಕಂಥ ಸ್ವರ್ಗ ಸುಖ, ಅಥವಾ ತ್ರೈಗುಣ್ಯ ಅಂದರೆ ಅದು ಸಂಸಾರ ಬಂಧನ, ಅದು ವಿಷ. ಅದನ್ನು ಹೋಗಲಾಡ್ಲಿಕ್ಕೆ ಹೊರಟಿದೆ, ವಿಷ ಕೊಡ್ಲಿಕ್ಕೆ ಬರ್ತಾ ಇಲ್ಲ ವೇದ. ಇದೆ ವಿಷವನ್ನು ಪರಿಹಾರ ಮಾಡಲಿಕ್ಕೊಂಡಿದೆ. ತ್ರಿಗುಣ ಸಂಬಂಧಿಯಾದ ಸ್ವರ್ಗ ಸುಖ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಬರೀತಾ ಇದ್ದಾರೆ, ಅದು ವಿಷ. ತ್ರಿಗುಣ ಸಂಬಂಧಿಯ ಸಂಸಾರ ಬಂಧನ, ಅದು ವಿಷ. ಅದನ್ನು ತೆಗಲಿಕ್ಕೆ ಹೋಗಿದೆ ವೇದ, ಪರಿಹಾರ ಮಾಡ್ಲಿಕ್ಕೆ ಹೋಗಿದೆ. ವಿಷ ವ್ಯಾಪಯಂತಿ ದೂರ ಮಾಡ್ಲಿಕ್ಕೆ, ಅದು ವಿಷ ಕೊಡ್ಲಿಕ್ಕೆ ಬರಲಿಲ್ಲ, ಅದು ವಿಷ ತೆಗಲಿಕ್ಕೆ ಹೋಗಿದೆ. ತ್ರಿಗುಣ ಸಂಬಂಧಿಯಾದಂತಹ ನೀನು ಸ್ವರ್ಗಕ್ಕೆ ಸುಖಕ್ಕೆ ಬಿದ್ದರೆ ವಿಷ ಕುಡಿದ ಹಾಗೆ ಒದ್ದಾಡಬೇಕಾಗತ್ತೆ. ಅಂತಹ ಸಂಸಾರ ಬಂಧನ ಎಂಬ ವಿಷ, ತ್ರಿಗುಣ ಸಂಬಂಧಿಯಾದ ನಶ್ವರವಾದಂಥ ಸ್ವರ್ಗ ಸುಖ, ನಶ್ವರವಾದ ಸುಖ ಅದು ವಿಷ. ಅದನ್ನು ತೆಗಲಿಕ್ಕೆ ಹೊರಟಿದ್ರಿ, ಅದನ್ನು ಕೊಡ್ಲಿಕ್ಕೆ ಬರಲಿಲ್ಲ ವೇದ. ಅರ್ಥ ಮಾಡ್ಕೋ, ಅದು ಹೊರಗ ಇಷ್ಟೇ ಇರ್ಬೋದು ಬಾಬಾ ಅರ್ಜುನ. ಅಂದಾಗ ತ್ರಿಗುಣ ಸಂಬಂಧಿಯಾದ ವಿಷದಿಂದ ಹೊರಗೆ ಬಾ, ನಾನು ವಿಷ ಕೊಡ್ಲಿಕ್ಕೆ ಹೋಗಿಲ್ಲ, ಅದು ವಿಷ ತೆಗಲಿಕ್ಕೆ ಹೋಗಿದೆ ವೇದ. ಮತ್ತೆ ಯಾರನ್ನು ಹೇಳಲಿಕ್ಕೆ ಹೊರಟಿದೆ? ಭಗವಂತನ ಹೇಳಿಕ್ಕೆ ಹೊರಟಿದೆ. ಸ್ವರ್ಗನೇನ್ರಿ ಮೇಲ್ನೋಟದ ಅರ್ಥ ಇದು ಇಂದ್ರನ ಸುಖ. ನಿಜವಾದ ಸ್ವರ್ಗ ಅಂದ್ರೆ ಏನು ಹೇಳ್ತಾರೆ? ಹರೇರ್ ಭಕ್ತ ಜ್ಞಾನಾದ್ಯ ಸ್ವರ್ಗ ಶಬ್ದಿತ ಭಗವಂತ ಸ್ವರ್ಗದ ಸ್ವತಂತ್ರನಾದ ಸುಖ ಸ್ವರೂಪನಾದ ಭಗವದ್ ವಿಷಯಕವಾದ ಭಕ್ತಿ ಜ್ಞಾನಾದಿಗಳು ಸ್ವರ್ಗ. ಆ ಸ್ವರ್ಗವನ್ನು ಬಯಸಿ ಭಗವಂತನಾದರೆ ನಿನಗೆ ದೇವರ ಭಕ್ತಿ ಜ್ಞಾನ ಬೇಕು. ಕರ್ಮ ಮಾಡು, ಕರ್ಮ ಮಾಡಿದರೆ ದೇವರು ನಿನಗೆ ಜ್ಞಾನ ಭಕ್ತಿ ಕೊಡ್ತಾರೆ, ಅದರಿಂದ ದೊಡ್ಡ ಸ್ವರ್ಗ ಸಿಗುತ್ತೆ. ಜಯ ಸ್ವರ್ಗ ಮಹಾಸ್ವರ್ಗ. ಅದೇ ಹೇಳುತ್ತೇನೆ, ಇಂದ್ರನ ಸ್ವರ್ಗಕ್ಕೋಸ್ಕರ ಹೋಗಿ ಯಜ್ಞ ಮಾಡು ಅಂತ ಹೇಳುವುದಿಲ್ಲ, ಅದು ಅರ್ಥ ಮಾಡ್ಕೋ. ಹರೇರ್ ಭಕ್ತಿ ಜ್ಞಾನಾದ್ಯ ಸ್ವರ್ಗ ಶಬ್ದಿತ ಅಂತ ಆಚಾರ್ಯರು ಹೇಳ್ತಾರೆ. ಮಧ್ವಾಚಾರ್ಯ ಇದು ಕೊಡುಗೆ ಹೀಗಿದೆ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತು, ಇದು ಬಹಳ ವಿಚಾರಗಳಿದೆ, ನಮಗೆಲ್ಲ ಹೇಳಲಿಕ್ಕೂ ಆಗೋದಿಲ್ಲ ದೊಡ್ಡ. ಯಾಕಂದರೆ ಆಚಾರ್ಯರಿಗೆ ವ್ಯಾಪಕವಾಗಿ ಭಾಷ್ಯ ಬರೆದಿದ್ದಾರೆ, ತಾತ್ಪರ್ಯ ಬರೆದಿದ್ದಾರೆ. ಇಡೀ ಭಗವದ್ಗೀತೆಯಲ್ಲಿ ಇದೇ ದೊಡ್ಡ ಭಾಗ, ಎರಡನೇ ಅಧ್ಯಾಯ ಇದೆ. ಎಲ್ಲ ವಿಷಯ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ವಿಷಯ, ಒಂದು ಅಪರೋಕ್ಷ ಜ್ಞಾನಿಗೆ ಯಾವ ಒಂದು ಅನುಸಂಧಾನವಿರುವುದಿಲ್ಲ. ಭಗವಂತನಲ್ಲಿ ಭಗವಂತ ನೋಡ್ತಾ ಮೈ ಮರೆಯುತ್ತಿರ್ತಾನೆ, ಆನಂದ ಸಮುದ್ರದಲ್ಲಿ ಮುಳುಗಿರ್ತಾನೆ. ಆದರೆ ಈ ಅಪರೋಕ್ಷ ಜ್ಞಾನಿ ಲೋಕವಿಮುಖನಾಗಿರುವುದಿಲ್ಲ, ಲೋಕದಲ್ಲಿ ಸಂಚಾರ ಮಾಡ್ತಾನೆ, ಭಿಕ್ಷೆ ಬೇಡ್ತಾನೆ, ಉಪದೇಶ ಮಾಡ್ತಾನೆ, ಭಿಕ್ಷೆ ಬೇಡ್ತಾನೆ, ಊಟ ಮಾಡ್ತಾನೆ, ತಿಂತಾನೆ, ಮಾತಾಡ್ತಾನೆ. ಅದೇ ರೀ ಭಗವಂತನನ್ನೇ ನೋಡಿ ನಾನು ಇದೆಲ್ಲ ವ್ಯವಹಾರ ಏನು ಮಾಡ್ತಾನೆ? ಸ್ಥಿತ ಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ಥಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಚೇತ ಕಿಮಾಚೇತ ಪ್ರಜೇತ ಕಿಂ. ಅಂದರೆ ಭಗವಂತನ ತಿಳಿದ ಅಪರೋಕ್ಷ ಜ್ಞಾನಿ ಸಮಾಧಿಯಲ್ಲಿ ಇದ್ದವನು ಅವನ ಸ್ಥಿತದಿ ಅವನು ಯಾಕೆ ಮಾತಾಡ್ತಾನೆ? ಯಾವ ಯಾವ ಅಭಿಮಾನ ದೇವರನ್ನು ಬಿಟ್ಟರೆ ಬಂದು ಯಾವ ಆಲೋಚನೆಗೂ ಬರಲ್ಲ. ಯಾವ ಉದ್ದೇಶದಿಂದ ಮಾತಾಡ್ತಾನೆ? ಯಾವ ಉದ್ದೇಶದಿಂದ ಕೂತ್ಕೊಳ್ತಾನೆ? ಯಾವ ಉದ್ದೇಶ ಓಡಾಡ್ತಾನೆ? ಯಾವ ಉದ್ದೇಶದಿಂದ ತಿಂತಾನೆ? ಯಾವ ಅನುಸಂಧಾನವನ್ನು ಹೊರುವುದಿಲ್ಲ ಭಗವತ್ ಭಗವಂತನಲ್ಲಿ ಮೈ ಮರೆತು ಆನಂದ ಸಮುದ್ರಲ್ಲಿರುವವನಿಗೆ ಇದೆಲ್ಲ ವ್ಯವಹಾರ ಹೇಗೆ? ನಮಗಿದು ಆಶ್ಚರ್ಯ ಅಂತ ಹೇಳಿದಾಗ ಅದಕ್ಕೆ ವಿಚಾರ ಕೊಡ್ತಾ ಇದ್ದಾರೆ. ಅವನು ನಿಜವಾಗಿಯೂ ಕೂಡ ವಸ್ತುತಸ್ತು ಎಲ್ಲ ಕಾಮವನ್ನು ಬಿಟ್ಟಿದ್ದಾನೆ, ಇದೆಲ್ಲ ಸರಿ. ಆದರೆ ಏನಾಗಿದ್ದೆ ಏನೆಂದರೆ, ಆ ಜ್ಞಾನಿಯಾದವನು ದುಃಖದಲ್ಲಿ ದುಃಖ ಬಂದಾಗ ಯಾವ ಉದ್ವೇಗಕ್ಕೊಳಗಾಗುವುದಿಲ್ಲ, ದುಃಖೇಶು ಅನುದ್ವಿಗನು. ಸುಖ ಬಂದಾಗ ಅವನಿಗೆ ಸುಖ ಬರಬೇಕು ಅಂತ ಆಸೆಯೂ ಇಲ್ಲ, ಕಾಮ ಕ್ರೋಧ ಯಾವುದೂ ಇಲ್ಲ ಅಂತವನು ನಿಜವಾಗಿಯೂ ಕೂಡ ಅಪರೋಕ್ಷ ಜ್ಞಾನಿ. ಅವನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ, ಎಲ್ಲ ಕಾಮವನ್ನು ಕೂಡ ಬಿಟ್ಟಿದ್ದಾನೆ ಅವನು. ಭಗವದ್ ದರ್ಶನದಿಂದ ಅನ್ಯತ್ರ ಅಲಂಬುದ್ಧಿ, ಇನ್ನೇನು ಬೇಡ, ಭಗವದ್ ದರ್ಶನದ ಆನಂದದಲ್ಲಿರ್ತಾನೆ ಅವನು. ನಿಜವಾಗಿ ಅಪರೋಕ್ಷ ಜ್ಞಾನಿಯ ಲಕ್ಷಣ, ಎಲ್ಲಿಯೂ ಅವನಿಗೆ ಅತಿ ಸ್ನೇಹ ಇರುವುದಿಲ್ಲ. ಯಾವ ಒಳ್ಳೆಯದನ್ನು ಕೆಟ್ಟದ್ದನ್ನು, ಒಳ್ಳೆಯದನ್ನು ಪಡೆದಾಗ ಅಭಿನಂದನೆ ಮಾಡುವುದು, ಸಂತೋಷ ಪಡೋದು, ಕೆಟ್ಟದ್ದನ್ನು ಪಡೆದಾಗ ಅವನಿಗೆ ದ್ವೇಷ ಮಾಡುವುದು, ಇದ್ಯಾವುದೂ ಇಲ್ಲ. ಹಾಗೆ ಸಂಪೂರ್ಣವಾಗಿ ಅವನು ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಇಟ್ಕೊಂಡಿರ್ತಾನೆ. ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿರುವಂತೆ, ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ವಿಷಯದಿಂದ ಅದು ಕ್ಷೋಭಕ್ಕೆ ಒಳಗಾಗದಂತೆ ನೋಡಿಕೊಳ್ತಾನೆ. ಇಷ್ಟೆಲ್ಲ ಹೇಳಿದರು. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ನೀವು ಲಕ್ಷಣ ಹೇಳ್ತೀರಿ, ಆದರೆ ಊಟ ಮಾಡ್ತಾನೆ, ತಿಂತಾನೆ, ಕುಡಿತಾನೆ, ಮಲ್ಕೊಳ್ತಾನೆ, ಇಲ್ಲ ಅಂದರೆ ಹಾಗೆ ನಮಗೆ ಅಲ್ಲಿ ಆಸೆ ಇಲ್ವಾ?
ಅದನ್ನು ತಿನ್ನಬೇಕಂತ ಆಸೆ ಇಲ್ವ? ತಿನ್ನಬೇಕಂತ ಆಸೆಯನ್ನು ತಿಂದುಬಿಟ್ರೆ ನನಗೆ ಸುಖ ಆಗೋದಿಲ್ವ? ಅದನ್ನು ತಿಳಿದಿದ್ದಾಗ ದುಃಖ ಆಗೋಲ್ಲ? ಏನು ವ್ಯತ್ಯಾಸ ಇಲ್ವ? ಏನು ಇಳಿತ ಇಲ್ವ? ಇದು ಒಂದು ದೃಷ್ಟಾಂತ ಕೊಡ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಮಳೆ ಅನೇಕ ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂದರೆ ಒಳ್ಳೆ ಸಮುದ್ರದಂತೆ ಇರ್ತಾನೆ ಅಂತ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಜ್ಞಾನಿ ಹೇಗಿರ್ತಾನೆ ಅಂದರೆ ಸಮುದ್ರದಂತೆ ಗಂಭೀರವಾಗಿರ್ತಾನೆ. ಆಪೂರ್ಯಮಾನ ಮಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಎಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಒಬ್ಬ ಅಪರೋಕ್ಷ ಜ್ಞಾನಿಯಾದವನು ನೀರು ತುಂಬಿದ ಸಮುದ್ರದಂತೆ ಸಾಗರದಂತೆ ಇರ್ತದೆ. ಸಾಗರಕ್ಕೆ ವಿಚಾರ ನೋಡಿ, ಸಾಗರದಲ್ಲಿ ಹತ್ತಾರು ಕಡೆಯಿಂದ ನದಿ ನೀರಿನ ಪ್ರವೇಶ ಆಗುತ್ತೆ. ಸಮುದ್ರ ಉಬ್ಬುವುದಿಲ್ಲ, ನೀರು ಹರಿದು ಬಂತಂತೇಳಿ ಸಮುದ್ರ ಉಬ್ಬುವುದಿಲ್ಲ. ಮಳೆಗಾಲದಲ್ಲಿ ಬೇರೆ ಬೇಸಿಗೆಕಾಲ ಅಷ್ಟು ನೀರು ಹರಿಯುವುದಿಲ್ಲ, ನೀರೇನು ಬರಲಿಲ್ಲ ಅಂತ ಅದು ಕುಗ್ಗುವುದಿಲ್ಲ, ರಾಸವಾಗುವುದಿಲ್ಲ. ಮಳೆಗಾಲದ ಸಿಕ್ಕಾಪಡೆ ಸಮುದ್ರ ನೀರು ಬಂತು ಉಗ್ಗುವುದಿಲ್ಲ. ಅಥವಾ ತನ್ನಲ್ಲಿ ಬೇರೆ ನದಿಗಳ ನೀರು ಬರಲಿ ಅಂತದ್ದು ಪ್ರಯತ್ನವೂ ಮಾಡಲ್ಲ, ಅದು ಹಾಗೆ ಸ್ಥಿರವಾಗಿರುತ್ತೆ. ಏರಿಳಿತ ಇಲ್ಲ, ಬರಲಿ ನದಿಗಳು ನನ್ನ ಹತ್ರ ಬರಬೇಕು ಅಂತ ಪ್ರಯತ್ನ ಮಾಡೋಲ್ಲ, ಗಂಭೀರವಾಗಿರುತ್ತೆ, ಗಂಭೀರವಾಗಿ ಸುಸ್ಥಿರವಾಗಿರುತ್ತೆ. ಹಾಗೆ ಒಬ್ಬ ಅಪರೋಕ್ಷ ಜ್ಞಾನಿ ಎಂಬುವನು ಅವನು ಹೇಗೆ ಸಮುದ್ರದಂತೆ, ಅವನಲ್ಲಿ ವಿಷಯ ಭೋಗ ಎಂಬ ವಿಷಯ ಎಂಬ ನದಿಗಳು, ವಿಷಯ ಪ್ರವಾಹ ಭೋಗದ ಪ್ರವಾಹ ಎಂಬ ನದಿಗಳು ಹರಿದು ಬಂದರೂ ಕೂಡ ಅವರು ಅದರಿಂದ ಸಿಕ್ಕಾಪಟ್ಟೆ ಉಬ್ಬುವುದು ಸುಖ ಆಗಿ ಅದು ಮಾಡಲ್ಲ. ಯಾರು ಏನು ದಿವಸ ಒಂದು ದಿವಸ ಕೊಡಲಿಲ್ಲ, ನದಿ ನೀರು ಬೇಸಿಗೆಕಾಲದಲ್ಲಿ ಬರಲಿಲ್ಲ ಅಂತ ಹೇಳ್ಕೊಂಡು ಅದೇನು ಕುಗ್ಗುವುದಿಲ್ಲ. ಹಾಗೆ ಅಯ್ಯೋ ನನಗೆ ಇವತ್ತು ಯಾರೂ ತಂದುಕೊಡಲಿಲ್ಲ, ಮನ ಸನ್ಮಾನ ಮಾಡಿಲ್ಲ, ಏನು ಊಟ ಮಾಡಿಲ್ಲ, ತಿನ್ನಲಿಲ್ಲ ಅಂತೇಳಿ ಕುಗ್ಗುವುದು ಇಲ್ಲ, ಸಮುದ್ರದಂತೆ ಇರ್ತದೆ. ಮತ್ತು ಯಾರೋ ತಂದುಕೊಡು ಸಮುದ್ರ ತಾನು ನೀರು ಹರಿದು ಬರಬೇಕಂತ ಪ್ರಯತ್ನ ಮಾಡಲ್ಲ, ಇವನು ವಿಷಯ ಹೋಗಬೇಕು ಅಂತ ಪ್ರಯತ್ನ ಮಾಡೋದು ಹಾಗಿರ್ತಾನೆ. ಊಟ ಮಾಡ್ತಾನೆ ಅಂತ ನದಿಯಲ್ಲಿ ನೀರು ಹರಿದು ಬರುತ್ತೆ ಅಂದರೆ ನದಿಗೆ ಅದಕ್ಕೆ ಆಸೆ ಇದೆ ಅಂತ ಅರ್ಥಲ್ಲ, ನದಿಯಲ್ಲಿ ನೀರು ಹರಿದು ಬರುತ್ತಲ್ಲ, ಪ್ರವೇಶ ಆಗಿದಿಲ್ಲ, ಅದು ನದಿಯನ್ನು ನೀರನ್ನು ತಾನು ತನ್ನಲ್ಲಿ ಬರಮಾಡಿಕೊಂಡಿದೆ, ಅದಕ್ಕೆ ಆಸೆ ಇದೆ ಅಂತ ಯಾರು ಹೇಳಬಾರ್ದು. ಹಾಗೆ ಇದು ಕೂಡ ಹಾಗಿರ್ತಾನೆ. ಇಂಥ ಸ್ಥಿತಿ ಅಂದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಏರಿಳಿತ ಇಲ್ಲ, ಸಮುದ್ರದಲ್ಲಿ ನದಿಗಳು ನೀರಿನ ಪ್ರವಾಹ ಬಂದಾಗ ಅದಕ್ಕೆ ಏರುವುದಿಲ್ಲ, ವೃದ್ಧಿ ಇಲ್ಲ, ಬರಲಿಲ್ಲ ಅನ್ನೋದು ಕುಗ್ಗುವುದಿಲ್ಲ ಅಂತ ಒಂದು ಮಾತು ಬಂತು. ಅದು ತಪ್ಪಲ್ವ? ಅದು ಸರಿಯಲ್ಲ. ಯಾಕೆ ವಸ್ತುತಷ್ಟು ನದಿಯಲ್ಲಿ ನೀರಿನ ಪ್ರವಾಹ ಬಂದಾಗ ಅದು ಖಂಡಿತವಾಗಿಯೂ ಅದಕ್ಕೆ ವೃದ್ಧಿ ಉಂಟು. ಬೇಸಿಗೆಕಾಲದಲ್ಲಿ ನೀರಿನ ಪ್ರವಾಹ ಅಷ್ಟು ಬರೋದಿಲ್ಲ, ಅದಕ್ಕೆ ಹ್ರಾಸವೂ ಇದೆ. ನಮಗೆ ಗಮನಕ್ಕೆ ಬರಲ್ಲ ಅದು, ಅದು ಏರಿಳಿತ ಗಮನಕ್ಕೆ ಬರೋದಿಲ್ಲ. ಒಬ್ಬ ಅಪರೋಕ್ಷ ಜ್ಞಾನಿ ವಿಷಯವನ್ನು ಅನುಭವಿಸಿದಾಗ, ಒಬ್ಬ ಪಾಮರ ವಿಷಯ ಅನುಭವಿಸಿದಾಗ ಕುಡಿದು ಕುಪ್ಪಡಿಸುತ್ತೆ ಅವನ ಸಂತೋಷ, ಅವನ ವಿಕಾರ, ಅವನ ಉತ್ಸೇಕ, ಅದು ನಮ್ಮ ಎಲ್ಲರ ಗಮನಕ್ಕೆ ಬರುತ್ತೆ. ಅವನಿಗೇನು ಇಲ್ಲಂತಾದಾಗ ಒಬ್ಬ ಪಾಮರನಿಗೆ ಅವನು ಕುಕ್ಕುವುದು ಗಮನಕ್ಕೆ ಬರುತ್ತೆ. ಒಬ್ಬ ಬ್ರಹ್ಮಜ್ಞಾನಿ ಸಮುದ್ರದಂತೆ ಏರಿಳಿತ ಗಮನಕ್ಕೆ ಬಾರದಂತೆ ಇರ್ತಾನೆ. ಏರಿಳಿತ ಉಂಟು ಇಲ್ಲಂತಿಲ್ಲ, ಅದು ಎಲ್ಲರ ಗಮನಕ್ಕೆ ಬರುವಂತೆ ಇರುವುದಿಲ್ಲ. ಅತ್ಯಲ್ಪ ಅಂತ ಅರ್ಥ, ಗಮನಕ್ಕೆ ಬರೋದು ಅತ್ಯಲ್ಪ. ಹಾಗಿರುತ್ತಾನೆ ಒಬ್ಬ ಅಪರೋಕ್ಷ ಜ್ಞಾನಿ ಅಂತ ಅಭಿಪ್ರಾಯ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವನು ಯಾಕೆ ಅನುಭವಿಸ್ತಾನೆಂದರೆ ಅದನ್ನು ಯಾವುದನ್ನು ಹಂಚಿಕೊಳ್ಳೋದಿಲ್ಲ, ಹಾಗಿರ್ತಾನೆ. ಈಗ ಅಜಗರ ವೃತ್ತಿ ಅಂತ ಒಂದು ಹೇಳ್ತಾರೆ, ಅವಧೂತರು ಮಾಡ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳು ದೇವರಲ್ಲೇ ಮನಸ್ಸಿಟ್ಟು ದೇಹಾಭಿಮಾನ ಕಳಿಸ್ಕೊಂಡವರು, ಅವರು ಹೇಗೆಂದರೆ ಅಜಗರದಂತೆ ಇರ್ತಾರೆ. ಅಜಗರ ಅಂದರೆ ಹೆಬ್ಬಾವು, ಹೆಬ್ಬಾವು ಅನಾಯಾಸವಾಗಿ ತನ್ನ ಪಕ್ಕದಲ್ಲಿ ಬಂದರೆ ಆರತಿ, ಏನೋ ಪ್ರಾಣಿಗಳು ಏನಾದರೂ ಹತ್ತಿರದಲ್ಲಿ ಬಂದರೆ ತಿನ್ನತ್ತೆ. ಎಲ್ಲ ಕಡೆ ಓಡಾಡಿಕೊಂಡು ಒದ್ದಾಡಿಕೊಂಡು ಮಾಡಲ್ಲ ಅದು ಆಹಾರ, ಸುಲಭವಾಗಿ ಸಿಕ್ಕಿದರೆ ತಿನ್ನತ್ತೆ. ಇಲ್ಲಂತಾದರೆ ನಾಲ್ಕೈದು ದಿವಸ ಉಪವಾಸ ಕೂತ್ಕೊಳ್ಳಿಗೂ ತಯಾರಿರುತ್ತೆ. ಹಾಗೆ ಬ್ರಹ್ಮಜ್ಞಾನಿಗಳು ಆಗಿರ್ತಾರೆ ಅಂತ. ಅಲ್ಲಿ ಏರಿಳಿತಗಳು ಏನೂ ಇಲ್ಲ. ಇಂಥ ಒಂದು ಮಟ್ಟಕ್ಕೆ ಏರಿದಂತಹ ಅಪರೋಕ್ಷ ಜ್ಞಾನಿ ಸಶಾಂತಿಂ ಆಪ್ನೋತಿ ಕಾಮಕಾಮಿ. ಫಲದಾಸಿಗೆ ಜೋತು ಬಿದ್ದು ಓದಬೇಕು ಬಿದಕ್ಕಂಥವ್ರು ಎಂದೂ ಕೂಡ ಅವನ ಶಾಂತಿಯನ್ನು, ಶಾಂತಿರ ಮೋಕ್ಷೋತಿ ನಿರ್ವಾಣ, ಸುಖದ ಪರಾಕಾಷ್ಠೆ, ಭಗವಂತನಲ್ಲಿ ಕೇಂದ್ರೀಕೃತವಾದ ಬುದ್ಧಿ ಮೋಕ್ಷದಲ್ಲಿರುತ್ತೆ. ಅದಕ್ಕೆ ಅದನ್ನು ಶಾಂತಿ ಅಂತ ಕರೀತಾರೆ. ಅದನ್ನು ಪಡಿತಾನೆ ಬ್ರಹ್ಮಜ್ಞಾನಿ. ಬೇರೆ ಪರದಾಸಿಗೆ ಜ್ಯೋತಿ ಬಿದ್ದು ಕಾಮ ವಿಷಯ ಭೋಗವನ್ನು ಅನುಭವಿಸುವನು ಎಂದೂ ಕೂಡ ಈ ಎತ್ತರಕ್ಕೆ ಏರುವುದಿಲ್ಲ. ಸ ನಿರ್ವಾಣಂ ಬ್ರಹ್ಮಗಚ್ಚತಿ ಅಂತ ಒಂದು ಮಾತು ಹೇಳ್ತಾರೆ. ಒಬ್ಬ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಈ ಅಪರೋಕ್ಷ ಜ್ಞಾನಿಗೂ ಮತ್ತು ವಿಷಯದಲ್ಲಿ ಜ್ಯೋತಿ ಬಿದ್ದಂಥವರಿಗೂ ಏನು ವ್ಯತ್ಯಾಸ? ಯಾನಿಷ ನೋಡಿ,
ದೇವರಿಗೆ ಒಬ್ಬ ಅಪರೋಕ್ಷ ಜ್ಞಾನಿಗೆ ಯಾನಿಶಾ ಸರ್ವಭೂತಾನಾಂ ಅಂತುಂಟು. ಭಗವಂತ ಅಂದರೆ ಭಗವದ್ ವಿಚಾರದಲ್ಲಿ ಎಲ್ಲ ಜೀವರಾಶಿಗಳಿಗೂ ಭಗವಂತನ ವಿಷಯದಲ್ಲಿ ಆಗುವಾಗ ಅವರಿಗೆ ರಾತ್ರಿ. ಎಲ್ಲ ಜೀವರ ವಿಷಯದಲ್ಲಿ ಲೋಲುಪವಾದ ಈ ಪ್ರಪಂಚ ಇದೆಯಲ್ಲ, ದೇವರ ವಿಷಯದಲ್ಲಿ ಅವರು ರಾತ್ರಿ. ಅವರಿಗೆ ಏನು ಗೊತ್ತಾಗಲ್ಲ, ರಾತ್ರಿಯಲ್ಲಿ ಏನು ಗೊತ್ತಾಗಲ್ಲ. ಭಗವದ್ ವಿಷಯಕ್ಕೆ ಪ್ಲಾಟ್ಫಾರ್ಮ್ ಬಂದರೆ ಅವರಿಗೆ ಪೂರ್ತಿ ರಾತ್ರಿ. ನಮಗೆ ಹಗಲು ರಾತ್ರಿ, ರಾತ್ರಿ ರಾತ್ರಿ, ದೇವರ ವಿಷಯದಲ್ಲಿ ಏನು ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಜೀವರಾಶಿಗಳು ಭಗವಂತನ ವಿಷಯದಲ್ಲಿ ಹಗಲು ಅಲ್ಲ, ರಾತ್ರಿ ಅಲ್ಲ, ಏನು ಗೊತ್ತಾಗಲ್ಲ. ಆದರೆ ಅಂತಹ ಭಗವದ್ ವಿಚಾರದಲ್ಲಿ ಇವನು ಎಚ್ಚರಿಕೆಯಿಂದ ಜ್ಞಾನ ಇರ್ತಾನೆ. ಸಂಯಮ ಇಂದ್ರಿಯ ನಿಗ್ರಹ ಮಾಡಿದವನು ಎಚ್ಚರ. ಹಾಗಾಗಿ ಯಾರಿಗೆ, ನಮಗೆಲ್ಲ ಸಾಮಾನ್ಯ ಜನರಿಗೆ ಭಗವದ್ ವಿಷಯದಲ್ಲಿ ನಮಗೆ ಅದು ರಾತ್ರಿ ಆದರೆ ಅವನಿಗೆ ಅದು ಹಗಲು. ಜ್ಞಾನಿಗೆ ಅವನ ಎಚ್ಚರದಲ್ಲಿ ಇರ್ತಾನೆ, ಅದು ಅವನ ಹಗಲು. ನಮಗೆ ಯಾವುದು, ನಾವು ಎಚ್ಚರದಲ್ಲಿರ್ತೇವೆ, ಯಾವುದು ನಮಗೆ ಹಗಲೇ? ವೈಷಯಿಕ ಪದಾರ್ಥ ಪ್ರಪಂಚ ಭೌತಿಕ ವಿಷಯ ಏನು ಪದಾರ್ಥಗಳಿದೆ ಅದು ನಮಗೆ ಹಗಲಿದ್ದ ಹಾಗೆ. ಈಗ ಟಿ ವಿ ರಾತ್ರಿಯೂ ಅದು ಹಗಲೇ, ನಮಗೆ ಎಚ್ಚೆತ್ಕೊಂಡೇ ಇರ್ತೇವೆ ಟಿ ವಿ ಮುಂದೆ ಕೂತ್ಕೊಂಡಾಗ. ಹಗಲು ರಾತ್ರಿ ನಮಗೆ ಹಗಲೇ. ಯಾವುದು ಅಂದರೆ ಟಿ ವಿ, ಅದ್ರ ಬಗ್ಗೆ ಯಾವಾಗಲೂ ಎಚ್ಚರ. ಏನ್ರಿ 12 ಗಂಟೆ 1 ಗಂಟೆ ಆದರೂ ಬಿಡುವುದಿಲ್ಲ, ಯಾಕೆ ಎಲ್ಲ ಚಾನಲ್ಗಳನ್ನು ನೋಡಬೇಕು. ಹಾಗಾಗಿ ನಮಗೆ ನಿಜವಾಗಿ ನೋಡಲಿಕ್ಕೆ ಒಳ್ಳೆ ದೃಷ್ಟಾಂತ ಯಾವುದಂದರೆ, ನಮಗೆ 24 ತಾಸು ರಾತ್ರಿ ಯಾರಂದರೆ ಭಗವಂತ, 24 ತಾಸು ಹಗಲು ಯಾವುದಂದರೆ ಟಿ ವಿ ಭೌತಿಕ ಪ್ರಪಂಚ. ಹಾಗಾಗಿ ಯಸ್ಯಾಂ ಜಾಗೃತಿ ಭೂತಾನಿ, ಟಿ ವಿ ವಿಷಯದಲ್ಲಿ ಎಲ್ಲ ಜೀವರಾಜಗಳು ಹಗಲು ರಾತ್ರಿ ಎಚ್ಚರಿಕೆಯಿಂದೇ ಇರ್ತಾರೆ. ಅದು ಒಬ್ಬ ಅಪರೋಕ್ಷ ಜ್ಞಾನಿಗೆ ಅದು ನಿಶಾನ ಹಗಲಿದ್ದಾಗ ಅದ್ರ ಬಗ್ಗೆ ತಲೆ ಕೆಡಿಸ, ಅದ್ರ ಬಗ್ಗೆ ಗಮನವೇ ಇರುವುದಿಲ್ಲ. ಟಿ ವಿ ಅಂತೂ ಉಪಲಕ್ಷಣ ಅಂತ ವಿಷಯ ಪದಾರ್ಥ ಅಂತ ಇಷ್ಟ ಇರ್ತದೆ. ಯಾಕಂದ್ರೆ ಈಗ ಹೇಳಬೇಕಾದ್ರೆ ಅದನ್ನೇ ಮುಖ್ಯವಾಗಿ ಹೇಳಬೇಕಾದ್ರಿಂದಾಗಿ ಎಲ್ಲರಿಗೆ ಕನ್ವಿನ್ಸ್ ಆಗತ್ತಲ್ಲ. ಹೀಗಿದೆ, ಆದ್ರಿಂದಾಗಿ ನಾವು ಇಷ್ಟು ಹೇಳಿ ಒಂದು ವಿಚಾರ ಹೇಳ್ತಾರೆ, ಒಂದು ಸೊಗಸಾದಿ ವಿಚಾರ. ಒಬ್ಬ ಅಪರೋಕ್ಷ ಜ್ಞಾನಿ ಇಂದ್ರಿಯ ನಿಗ್ರಹ ಮಾಡಿಕೊಂಡಿರ್ತಾನೆ, ಅವನಿಗೆ ಸುಖದಲ್ಲಿ ಆಸೆ ಇರುವುದಿಲ್ಲ, ದುಃಖದಲ್ಲಿ ಉದ್ವೇಗಕ್ಕೊಳಗಾಗುವುದಿಲ್ಲ, ಲಾಭಾಲಾಭ ನಷ್ಟದಲ್ಲಿ ಅವನು ಏರಿಡ್ತ ಇಟ್ಕೊಳ್ತಾನೆ, ಅವನಿಗೆ ನಿಜವಾಗಿ ಕೂಡ ವಿಷಯದಲ್ಲಿ ರಾಗ ಇರುವುದಿಲ್ಲ, ಅವನು ಏನು ವಿಷಯ ಭೋಜನ ಮಾಡಿದರೂ ಗಮನಾರ್ಹವಾದಂಥ ಬದಲೆ ಅವನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯ ನಿಗ್ರಹ ಮಾಡಿಕೊಂಡಿರ್ತಾನೆ, ಇದೆಲ್ಲ ಹೇಳಿದ್ರಿ. ಇದು ಅಪರೋಕ್ಷ ಜ್ಞಾನಿಯ ಸಹಜ ಲಕ್ಷಣ. ಅವನೇನು ಪ್ರಯತ್ನ ಮಾಡಿ ಇದು ಪಡೆದದ್ದಲ್ಲ, ಸಹಜವಾಗಿರುತ್ತೆ. ಹಾಗಾದರೆ ನಮ್ಮಂಥವರು ಭಗವಂತನ ಜ್ಞಾನ ಪಡಿಲಿಕ್ಕೆ ಹೇಗಿರಬೇಕು? ಒಬ್ಬ ಜ್ಞಾನದ ಉಪಾಯ ಭಗವಂತನ ಅಪರೋಕ್ಷ ಜ್ಞಾನ ಪಡೆದವನ ಲಕ್ಷಣ ಹೀಗಿರುತ್ತೆ. ಅಪರೋಕ್ಷ ಜ್ಞಾನ ಪಡೆಯಲಿರುವವನ ಸಾಧನವೂ ಇದೆ. ಒಬ್ಬ ಅಪರೋಕ್ಷ ದೇವರನ್ನು ಕಾಣಬೇಕಂದ್ರೆ ಅವನೇನು ಮಾಡಬೇಕು? ಇದೇ ರೀತಿಯಾಗಿರಬೇಕು, ಜ್ಞಾನಿಯಂತೆ ಬದುಕನ್ನು ಬದುಕಬೇಕು. ಜ್ಞಾನಿಗೆ ಅದು ಸಹಜವಾಗಿರುತ್ತೆ, ಆದರೆ ಜ್ಞಾನವನ್ನು ಪಡೆಯುವ ಜಿಜ್ಞಾಸುವಿಗೆ ಅದು ಸಹಜ ಅಲ್ಲ, ಪ್ರಯತ್ನ ಸಾಧ್ಯ. ಹಾಗಾಗಿ ಒಬ್ಬ ಜ್ಞಾನಿಯ ಸಹಜವಾದ ಲಕ್ಷಣ ಏನಿದೆ ಅದು ಅಪರೋಕ್ಷ ಜ್ಞಾನ ಬಯಸುವವನಿಗೆ ಸಾಧನವಾಗಿರುತ್ತೆ. ಅದು ಅದು ಪ್ರಯತ್ನದಿಂದ ಅವನನ್ನು ಅದನ್ನು ಸಂಪಾದನೆ ಮಾಡಬೇಕು. ವಿಷಯದಲ್ಲಿ ನಿಸ್ಪೃಹತೆ, ವಿಷಯ ಭೋಗದಲ್ಲಿ ಇಂದ್ರಿಯ ನಿಗ್ರಹ, ಮತ್ತು ದುಃಖ ಯಾಕೆ ಅವು ದುಃಖದಲ್ಲಿ ಉದ್ವಿಗ್ನ ಆಗದೇ ಇರುವಿಕೆ, ಇದೆಲ್ಲವನ್ನೂ ಕೂಡ ಒಬ್ಬ ಜ್ಞಾನವನ್ನು ಬಯಸುವ ವ್ಯಕ್ತಿ ಪ್ರಯತ್ನದಿಂದ ಸಂಪಾದನೆ ಮಾಡಬೇಕು. ಅಪರೋಕ್ಷ ಜ್ಞಾನಿಗೆ ಅದು ಸಹಜವಾಗಿ ಕರಗತವಾಗಿದೆ. ಇಷ್ಟು ವ್ಯತ್ಯಾಸ. ಒಬ್ಬ ಜ್ಞಾನಿಯ ಜೀವನ ಹೇಗಿರುತ್ತೆ, ಅದರಂತೆ ಬದುಕನ್ನು ಬದುಕಲಿಕ್ಕೆ ಪ್ರಯತ್ನದಿಂದ ಬದುಕನ್ನು ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ ಎಂಬ ವಿಷಯವನ್ನು ಹೇಳಿ ಕೊನೆಗೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈ ಬ್ರಹ್ಮ ವಿಷಯಕವಾದಂಥ ಲಕ್ಷಣ ಹೇಳಿದ್ದೇವೆ. ಬ್ರಹ್ಮ ವಿಷಯಕವಾದ ಸ್ಥಿತಿ ಅಂದರೆ ಲಕ್ಷಣ. ಏಷಾ ಬ್ರಾಹ್ಮಿ ಉಕ್ತ ಪ್ರಕಾರ, ಇದು ಭಗವಂತ ಹೇಗಿದ್ದಾನೆ, ಅವನ ಸ್ಥಿತಿ ಎಂಥದ್ದು, ಇದರ ಬಗ್ಗೆ ಎಲ್ಲ ನಾನು ಹೇಳಿದ್ದೇನೆ ನಿನಗೆ ಅಂತ ಚೆನ್ನಾಗಿ ಹೇಳ್ತಾನೆ. ಎಲ್ಲ ಕಾಮವನ್ನು ಬಿಡುವುದು, ನಿತ್ಯ ಭಗವಂತನ ಅನುಸ್ಮರಣೆ, ಇದು ಬ್ರಹ್ಮಜ್ಞಾನಿಯ ಒಂದು ಸ್ಥಿತಿ. ಈ ಸ್ಥಿತಿಯನ್ನು ಯಾರು ತಲುಪಿರ್ತಾನೆ ಅವನು ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಭವವೇದನ ಅನುಭವ ನಭವತಿ, ಅವನಿಗೆ ಈ ಒಂದು ಮೋಹ ಸಂಸಾರ ವೇದನೆ ಅನುಭವ ಆಗುವುದಿಲ್ಲ. ಇಂಥ ಎತ್ತರಕ್ಕೇರಿದ ಬ್ರಹ್ಮಜ್ಞಾನಿಗೆ ಎಲ್ಲ ಕಾಮನ ಬಿಟ್ಟವನು, ಭಗವಂತ ಅನುಸ್ಮರಣೆ ಮಾಡುವವರು, ಭಗವದೇಕ ಚಿತ್ತತೆಯನ್ನು ಪಡೆದವನು, ಇಂಥ ಬ್ರಹ್ಮಜ್ಞಾನಿ ಈ ಎತ್ತರಕ್ಕೆ ಏರಿದಾಗ ಸಂಸಾರದಲ್ಲಿ ಈ ವ್ಯಾಥನಾ ಅನುಭವವನ್ನು ಆತ ಪಡೆಯುವುದಿಲ್ಲ. ಅಷ್ಟೇ ಅಲ್ಲ,
ಸ್ಥಿತ್ವ ಅಂತ್ಯಕಾಲೇಪಿ, ಅಂತ್ಯಕಾಲದಲ್ಲಿಯೂ ಕೂಡ ದೇಹತ್ಯಾಗ ಲಕ್ಷಣದಲ್ಲಿ ಕೂಡ ಭಗವದ ಅನುಸ್ಮರಣೆ ಎಂಬ ಸ್ಥಿತಿಯಲ್ಲಿ ದೇವರ ಸ್ಮರಣೆ ಅವನಿಗೆ ಬರುತ್ತೆ. ಅಂತ್ಯಕಾಲದಲ್ಲಿಯೂ ದೇವರ ಸ್ಮರಣೆ ಬರ್ತದೆ. ಅವನು ಆ ಮಾಡಿ ಬ್ರಹ್ಮ ನಿರ್ವಾಣ ಮೃಚ್ಛತಿ, ಬ್ರಹ್ಮನನ್ನು ಹೊಂದುತ್ತಾನೆ ಅಂದರೆ ಒಬ್ಬ ಎರಡು ಬ್ರಹ್ಮ ಇರ್ತಾರೆ, ಕಾರ್ಯಬ್ರಹ್ಮ ಮತ್ತು ಒಬ್ಬ ಅಕಾರ್ಯ ಬ್ರಹ್ಮ ಅಂತ. ಕಾರ್ಯಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ದೇವ, ಅವನನ್ನು ಹೊಂದಿಬಿಟ್ಟದ್ದು ಮೋಕ್ಷ ಅಲ್ಲ ಅದು. ಯಾಕೆಂದರೆ ಭಗವಂತನ ಹೊಂದಿದರೆ ಮಾತ್ರ ಮೋಕ್ಷ, ಯಾಕೆಂದರೆ ಬೇರೆಯವ್ರನ್ನ ಹೊಂದಿದಾಗ ವಾಪಸ್ ಬರೋ ಚಾನ್ಸ್ ಇದೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತನೋರ್ಜನ, ಬ್ರಹ್ಮನನ್ನು ಹೊಂದಿದವರು ಮತ್ತೆ ವಾಪಸ್ ಬರಲಿಕ್ಕಿದೆ. ಮಾಂ ಉಪೇತಿ ತಗೊಂತೆಯ ಪುನರ್ಜನ್ಮ ಇರ್ತದೆ. ಅಪರೋಕ್ಷ ಜ್ಞಾನಿ ಅಲ್ಲದವನು ಬ್ರಹ್ಮಲೋಕಕ್ಕೆ ಹೋದ್ರೆ ವಾಪಸ್ ಬರಬೇಕು. ಅದಕ್ಕೆ ಹೇಳ್ತಾನೆ ಆ ಬ್ರಹ್ಮನ ಹೊಂದಿ ಮತ್ತೆ ವಾಪಸ್ ಬರಬೇಕಲ್ಲ, ಅದಕ್ಕೆ ಹೇಳ್ತಾನೆ ನಿರ್ವಾಣ ಬ್ರಹ್ಮ. ಬಾಣ ಅಂದರೆ ದೇಹ, ವಾಣ ಬಾಣ ಅಂದ್ರೆ ಒಂದೇ ಅರ್ಥ, ದೇಹ. ದೇಹ ಇಲ್ಲದ ಬ್ರಹ್ಮ ಅಂದರೆ ಭೌತಿಕ ದೇಹ, ಪಂಚಭೌತಿಕ ಜಡ ದೇಹ ಇಲ್ಲದ ಬ್ರಹ್ಮ ಅಂದರೆ ಸಚ್ಚಿದಾನಂದ ವಿಗ್ರಹನಾದ ಭಗವಂತ. ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅದೇ ಹೇಳ್ತಾನೆ ದೇಹೋ ಎಮ್ಮೆ ಸದಾನಂದ, ಸದಾನಂದ ಅಂತ ಹೇಳ್ತಾನೆ. ದೇಹೋ ಎಮ್ಮೆ ಸದಾನಂದ ದುಃಖವರ್ಜಿತ, ಆದಿಂದಾಗಿ ನನಗೆ ಏನಂತ ಹೆಸರು ಅಂತ ಹೇಳಿದ್ರೆ ನಾರಾಯಣ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣ. ದೇಹೋ ಎಮ್ಮೆ ಸದಾನಂದ, ಈ ದೇಹ ಎಂಬುದು ನನ್ನ ಸದಾನಂದ ದೇಹ, ದುಃಖ ಇಲ್ಲ. ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣ ಸ್ಮೃತ ಸದ್ದೇಹ ಸುಖಗಂಧಶ್ಚ ಜ್ಞಾನಭಾ ಸತ್ಪರಾಕ್ರಮ ಜ್ಞಾನ ಜ್ಞಾನ ಸುಖ ಸುಖ ಸ ವಿಷ್ಣು ಪರಮೋಕ್ಷರ ಅಂತ ಹೇಳಿದಾಗೆ ಒಳ್ಳೆ ದೇಹ, ಚಿದಾನಂದಮಯವಾದ ದೇಹ, ಪರಿಮಳ ಭರಿತವಾದದ್ದು, ಪ್ರಕಾಶಮಯವಾದದ್ದು, ಪರಿಮಳ ಭರಿತವಾದ ಸಚ್ಚಿದಾನಂದ ವಿಗ್ರಹ. ನಮ್ಮಂತೆ ಭೌತಿಕ ದೇಹ ಇಲ್ಲ, ಹಾಗೆ ಪ್ರಾಕೃತ ದೇಹ ಇಲ್ಲದ ಸಚ್ಚಿದಾನಂದಮಯವಾದ ದೇಹವುಳ್ಳ ಆ ಭಗವಂತನನ್ನು ಹೋಗಿ ಸೇರ್ತಾನೆ. ಅವನಿಗೆ ಭೌತಿಕ ದೇಹದ ಇದ್ದಾಗ ಭೌತಿಕ ದೇಹ ಇದ್ದರೆ ಇದಕ್ಕಿಂತ ಭವಭೇದನೆ ಇದ್ದೇ ಇರ್ತದೆ ಚತುರ್ಮುಖ ಬ್ರಹ್ಮದೇವರಿಗೆ. ಅವನ ಹತ್ರ ಇವನು ಹೋದರೆ ಇವನಿಗೂ ಅದೇ ಗತಿ, ಒದ್ದಾಡಬೇಕಾಗತ್ತೆ. ಅದಕ್ಕೆ ಭೌತಿಕ ದೇಹ ಬಂಧನ ಇಲ್ಲದ ಸಚ್ಚಿದಾನಂದಮಯನಾದ ಭಗವಂತನನ್ನು ಹೋಗಿ ಸೇರ್ತಾನೆ. ಹಾಗಾಗಿ ಇಂಥದ್ದು ಒಟ್ಟಿಗೆ ಇಲ್ಲಿ ಭಗವದ್ಗೀತೆ ನಿಷ್ಕಾಮಕರ್ಮದ ಮಹತ್ವ, ಅಪರೋಕ್ಷ ಜ್ಞಾನಿಯ ಲಕ್ಷಣ, ಅಂಥ ಅಪರೋಕ್ಷ ಜ್ಞಾನಿ ಸಹಜವಾದ ಲಕ್ಷಣವನ್ನು ಒಬ್ಬ ಜ್ಞಾನಿಯಾದವನು ಆ ಜ್ಞಾನ ಪಡೆಯುವನು ಹೇಗೆ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಂಬ ಮಾತು, ಅದರಂತೆ ವಿಶೇಷವಾಗಿ ನಿಷ್ಕಾಮಕರ್ಮದ ಭಗವದ್ಧರ್ಮದ ಮಹತ್ವ, ಮತ್ತು ಆತ್ಮ ನಿತ್ಯತ್ವ, ಅಭಿಮಾನ ತ್ಯಾಗಪೂರ್ವಕವಾಗಿ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಸಂದೇಶ, ಇದೆಲ್ಲವೂ ಕೂಡ ನಮ್ಮ ನಿಜ ಜೀವನದಲ್ಲಿ ಅತ್ಯಂತ ಉಪಯುಕ್ತವಾದ ಸಾರ್ವಕಾಲಿಕ ಸಂದೇಶವನ್ನು ಆಚಾರ್ಯ ಮಧ್ವರ ಭಗವದ್ಗೀತಾ ಭಾಷ್ಯ ಗೀತಾ ತಾತ್ಪರ್ಯವನ್ನು ಹೊಂದಿಸಿಕೊಂಡು, ರಾಘವೇಂದ್ರ ಪ್ರಭುಗಳ ಗೀತಾ ವಿವೃತಿಯನ್ನು ಹೊಂದಿಸಿಕೊಂಡು ಇದನ್ನು ನಾವು ಈ ಎರಡನೇ ಅಧ್ಯಾಯ ನೋಡಿದಾಗ ಅಪೂರ್ವವಾದ ಸಂದೇಶ, ನಿತ್ಯ ಪ್ರಸ್ತುತವಾದ ಜೀವನ ಉಪಯುಕ್ತವಾದ ಸಂದೇಶ, ನಿರಾಳ ಜೀವನವನ್ನು ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದ ಸಂದೇಶ ಈ ಎರಡನೇ ಅಧ್ಯಾಯದಲ್ಲಿ ದೊರೆತದೆ. ಇಂತಹ ಈ ಸಂದೇಶವನ್ನು ಮಧ್ವಾಂತರ್ಗತ ವೇದವ್ಯಾಸ ಅಭಿನ್ನ ರಾಮಚಂದ್ರಾಭಿನ್ನ ಭಗವದ್ಗೀತಾಚಾರ್ಯನಾದ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣೆ.